ಚರ್ಚೆಯನ್ನ ಮುಂದುವರಿಸೋಣ. ಅತಿಥಿಗಳಿದ್ದಾರೆ, ಕಿರಣ್ ಆರಾಧ್ಯ ಅವರ ಬಳಿ ಒಂದು ಕೇಳಬೇಕು ದೂರುದಾರರು. ಕಿರಣ್ ಆರಾಧ್ಯ ಅವರೇ, ಈ ವಿಚಾರದಲ್ಲಿ ನಿಮ್ಮ ದೂರು ಏನಿತ್ತು? ಮೊದಲನೇದಾಗಿ ನೀವು ಮೊದಲನೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ದೂರು ಇದ್ದಿದ್ದೇನು? ನಮ್ಮ ದೂರಿದ್ದು ಎಲ್ಲಾ ಧಾರ್ಮಿಕ ಕೇಂದ್ರಗಳ ಮೇಲಿರೋ ಲೌಡ್ ಸ್ಪೀಕರ್ಗಳನ್ನ ತೆಗಿರಿ ಅಂತ. ಪರ್ಟಿಕ್ಯುಲರ್ ಆಗಿ ಮಸೀದಿನೇ ಅಂತಲ್ಲ, ಯಾಕಂದ್ರೆ ಲೌಡ್ ಸ್ಪೀಕರ್ ಮಸೀದಿ ಮೇಲಾಗ್ಲಿ ದೇವಸ್ಥಾನದ ಮೇಲಾಗ್ಲಿ ಬರೋ ಸೌಂಡ್ ಒಂದೇ ಅಲ್ವಾ. ಸೊ ಎಲ್ಲಾದ್ರ ಮೇಲೆ ಇರೋದನ್ನ ತೆಗಿರಿ ಅಂತ ನಮ್ಮ ದೂರು. ಇದನ್ನೇ ನಾವು ನಮ್ಮ ಹೈಕೋರ್ಟ್ ಅಲ್ಲಿ ಹಾಕಿರೋ ಪೆಟಿಷನ್ ಅಲ್ಲಿ ಕೂಡ ಇದನ್ನೇ ಮೆನ್ಷನ್ ಮಾಡಿದೀವಿ. ಬರೀ ಮಸೀದಿ ಅಲ್ಲ, ಬರೀ ಚರ್ಚ್ ಅಲ್ಲ, ಬರೀ ಯಾವ್ಯಾವ ಧಾರ್ಮಿಕ ಕೇಂದ್ರಗಳಿದ್ಯೋ ಎಲ್ಲಾದ್ರ ಮೇಲೂ ಲೌಡ್ ಸ್ಪೀಕರ್ಗಳು ಅಳವಡಿಕೆ ಆಗಿದೆ, ಅದನ್ನ ತೆಗಿರಿ. ಇನ್ ಪರ್ಟಿಕ್ಯುಲರ್ ಆಗಿ ಇದೆ ಅಂತಲ್ಲ, ಆದರೆ ಮಸೀದಿ ಮೇಲಿರೋ ಲೌಡ್ ಸ್ಪೀಕರ್ಗಳು ಅಪಾಯಕಾರಿ ಏನಕ್ಕೆ ಅಂತ ನಾನು ಆಗ್ಲೇನೆ ಹೇಳಿದೆ. ಅದು ಯುನೋ ಬೇಡದೇ ಇರೋದಕ್ಕೆ ಅಪಾಯಕಾರಿ. ಅದು 1990 ಕಾಶ್ಮೀರಿ ಹಿಂದೂಗಳದ್ದು ನಾನು ಆಗ್ಲೇ ಹೇಳಿದೆ. 2002 ಗೋದ್ರಾ ಹತ್ಯಾಕಾಂಡ ನಡೆಯುತ್ತೆ, ಆಗ ಮಸೀದಿಯ ಸ್ಪೀಕರ್ ನಲ್ಲಿ ಕೂಗ್ತಾರೆ. ಆ ಟ್ರೈನ್ಗೆ ಎರಡನೇ ಅಟ್ಯಾಕ್ ಆಗತ್ತೆ ಅರುಣ್ ಅವರೇ, ತಮ್ಗೆ ಗೊತ್ತಿರ್ಬೋದು. ಮೊದಲನೇದಾಗಿ S6 ಕೋಚ್ ನ ಬರ್ನ್ ಮಾಡಿ ಸುಟ್ಟ ಹಾಕಿದ ಮೇಲೆ ಅದೇ ಟ್ರೈನ್ಗೆ ಅದೇ ದಿವಸ ಎರಡನೇ ಬಾರಿ ಅಟ್ಯಾಕ್ ಆಗತ್ತೆ. ಆ ಅಟ್ಯಾಕ್ ಏನಕ್ಕಾಗತ್ತಪ್ಪ ಅಂದ್ರೆ, ಆ ಗೋದ್ರಾ ಸ್ಟೇಷನ್ ಹತ್ರ ಇದ್ದಿದ್ದ ಅಲಿ ಮಸ್ಜಿದ್ ನ ಲೌಡ್ ಸ್ಪೀಕರ್ ಬೇಕೋ ಬೇಡನಂದ ಅದನ್ನ ಮಾತಾಡೋಣ. ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ, ಆಯ್ತಾಯ್ತು. ಇಲ್ಲ, ಕ್ಯಾಮರಾ ಮುಂದೆ ಬಂದು ಸಾಮರಸ್ಯ ಸಾಮರಸ್ಯ ಅಂತ ತಾವು ಮಾತಾಡೋದ್ರಿಂದ ಸಾಮರಸ್ಯ ಹರಡೋದಿಲ್ಲ. ನಿಜವಾಗ್ ಏನ್ ನಡೆದಿದೆ ಅದನ್ನ ಮಾತಾಡೋದ್ರಿಂದ ಸಾಮರಸ್ಯ ಹರಡುತ್ತೆ ಅನ್ನುವಂಥದ್ದು ನೀವ್ ಹೇಳ್ತಾ ಇದ್ರೆ. ಸ್ಥಳದಲ್ಲಿ ಊರಿನಲ್ಲಿ ಅದನ್ನು ಬ್ಯಾನ್ ಮಾಡ್ಲಿಕ್ಕೆ ದೂರು ಕೊಟ್ಟ ನಂತರ ಕೋರ್ಟ್ ಏನ್ ಹೇಳಿದೆ? ದೂರು ಕೊಟ್ಟ ಮೇಲೆ ಅವ್ರು ಹೇಳಿರೋದು ಇಷ್ಟೇ, ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡಿ ಅಂತ. ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಏನ್ ಹೇಳುತ್ತೆ? ಅಕಾರ್ಡಿಂಗ್ ಟು ನಾಯ್ಸ್ ಪೊಲ್ಯೂಷನ್ ರೂಲ್ಸ್ 2000 Rule 5, ಸ್ಪೀಕರ್ಗಳು ಪರ್ಮಿಷನ್ ಇಲ್ದಿರೋ ಹಾಕೋ ಹಾಗಿಲ್ಲ ಅಂತ. ನಾನು ಆರ್ ಟಿ ಐ ಯಾಕೆ ಕೇಳಿದ್ದೀನಿ, ಎಷ್ಟು ಮಸೀದಿಗಳಿಗೆ ಸ್ಪೀಕರ್ಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ, ಯಾವ ಸ್ಪೀಕರ್ಗೂ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಹೌ ಆರ್ ದೇ ಈವನ್ ಯೂಸಿಂಗ್? ಉಮರ್ ಶರೀಫ್ ಅವರು, ಉಮರ್ ಶರೀಫ್ ಅವರು ಅವ್ರು ಹೇಳ್ತಾ ಇದ್ದು, ಆರ್ ಟಿ ಐ ಹಾಕಿ ನಾನು ಕೇಳಿದಾಗ್ಲೂ ಸಹ ಯಾವ ಪರ್ಮಿಷನ್ ಇಲ್ದೇನೆ ಹಾಕೊಂಡಿರುವಂತ ಸ್ಪೀಕರ್, ಪರ್ಮಿಷನ್ ನೇ ತೆಗೆದುಕೊಳ್ಳದೆ ಹೇಗೆ ಹಾಕ್ತಾರೆ ಸ್ಪೀಕರ್ಗಳನ್ನ? ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ. ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಅದು ಸರ್ಕಾರ ಅದಕ್ಕೆ ಆನ್ಸರ್ ಕೊಡ್ಬೇಕು, ಹೆಂಗೆ ಅವ್ರು ಯೂಸ್ ಮಾಡ್ತಾರೆ ಅಂತ. ಒಂದು ವಿಷಯ ಅಲ್ಲ, ಏನ್ ಮಾಡ್ಬೇಕು ಉಮರ್ ಶರೀಫ್ ಅವರೇ? ಪರ್ಮಿಷನ್ ತೆಗೆದುಕೊಳ್ಳದೇನೆ ಹಾಕೊಂಡಿರುವಂತ ಸ್ಪೀಕರ್ಗಳಿದ್ರೆ ಏನಂದ್ರೆ ಪೊಲೀಸರು ಹೋಗಿ ಅವನ್ನ ಸೀಸ್ ಮಾಡ್ಬಿಡಬಹುದಾ? ಇಲ್ಲ ಇಲ್ಲ ಇಲ್ಲ, ಹಂಗಿಲ್ಲ. ಸರ್ಕಾರ ಬಂದು ಮೆಮೊರೆಂಡಮ್ ಕೊಡ್ಬೋದು ಎಲ್ಲಾ ಮಸೀದಿಗೂ, ಎಲ್ಲಾ ಮಸೀದಿಗೆ ಕೊಟ್ಬಿಟ್ಟು ನೀವು ಬಂದು ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ, ಇಲ್ದಿದ್ರೆ ಇದನ್ನ ಬಿಚ್ಚಬೇಕಂತ ಅವ್ರು ಹೊಡಿಸ್ಬೇಕಾಗಿರುತ್ತೆ ಆ ಮೆಮೊರೆಂಡಮ್ನ. ಹಾಗಾಗಿ ಡೈರೆಕ್ಟ್ ಆಗಿ ಪೊಲೀಸ್ ಅಂತ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಕೊಡ್ಲಿ, ಎಲ್ಲಾ ಮಸೀದಿಗೆ ಕೊಡ್ಲಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ಇರೋದಕ್ಕೆ ಸೌಂಡ್ ಅಂದ್ರೆ ನಾಯ್ಸ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ವಿರುದ್ಧವಾಗಿ ಮಾತಾಡೋಣ ಹೊರತು ನೀವು ಅಲ್ಲಿ ಕೋರ್ಟ್ ಆದೇಶನೇ ಇರಬೇಕಾದ್ರೆ ಉಮರ್ ಶರೀಫ್ ಅವರು ಮತ್ತೆ ಸರ್ಕಾರ ಇನ್ನೊಂದು ಆದೇಶ ಯಾಕೆ ಪರ್ಮಿಷನ್ ತೆಗೆದುಕೊಂಡು ಹಾಕಬೇಕು ಅಂತಾನೆ ಇದೆಯಲ್ಲ ಉಮರ್ ಶರೀಫ್. ಇಂಟಿಗ್ರಲ್ ಪಾರ್ಟ್ ಆಫ್ ಇಸ್ಲಾಂ ಬಟ್ ನಾಟ್ ದ ಲೌಡ್ ಸ್ಪೀಕರ್ ಅಂತ ಅಲಹಾಬಾದ್ ಹೈಕೋರ್ಟ್ ತಗೊಂಡಿಲ್ಲ ಅಂದ್ರೆ ಅವರಿಗೆ ಕೊಡಿ ನೀವು ನೋಟಿಸ್ ಕೊಡಿ, ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ನೋಟಿಸ್ ಕೊಡಿ ಮತ್ತೆ ಆಮೇಲೆ ಬಿಚ್ಚಿ. ಅಂದ್ರೆ ಪರ್ಮಿಷನ್ ತಗೊಂಡಿದ್ರಾ ಇಲ್ಲ ಅಂತ ಸರ್ಕಾರನೇ ಅದ್ರ ಬಗ್ಗೆ ಅವ್ರಿಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು. ಸರ್ಕಾರ ಇಲ್ಲದೆ ನಾವು ಅದನ್ನ ಕೈನಲ್ಲಿ ತಗೊಳಕಾಗಲ್ಲ, ನಾವು ಕೈನಲ್ಲಿಂದ ತಗೊಳಕಾಗಲ್ಲ. ಯಾವುದೇ ಒಂದು ಮಸೀದಿ, ಒಂದು 10 ಮಸೀದಿ ಇದ್ರೆ ಇವರಲ್ಲಿ ಪರ್ಮಿಷನ್ ಇದೆ ಇಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಸರ್ಕಾರ ಗೊತ್ತಿರಬೇಕು. ಒಂದು ವಿಷಯ, ಎರಡನೇ ವಿಷಯ ಇದೇನಂದ್ರೆ, ಇದನ್ನ ಕಮ್ಯುನಲ್ ಮಾಡಬಾರ್ದು. ಇದರಲ್ಲಿ ನೀವು ಸೌಂಡ್ ಪೊಲ್ಯೂಷನ್ ಆಗ್ತಿದೆ ಅಂತ ಮಾತಾಡಿದ್ರೆ ಪರವಾಗಿಲ್ಲ, ಏನೋ ಕಾಶ್ಮೀರ್ನಲ್ಲಿ ಏನೋ ನಡೀತು, ಗೋದ್ರಾನಲ್ಲಿ ಏನೋ ನಡೀತು, ಇಂತಹ ಒಂದು ವಿಷ ಬೀಜವನ್ನು ಬಿತ್ತು ಅದಕ್ಕೆ ಈ ಒಂದು ಡಿಸ್ಕಷನ್ ಮಾಡ್ಕೊಳ್ಬೇಡಿ. ಯಾಕಂತ ಹೇಳ್ಕೊಳ್ತಂದ್ರೆ, ಇಲ್ಲಿ ಅಲ್ಲಿ ಕಾಶ್ಮೀರ್ ನಡೆದಿದ್ರೆ ಅವ್ರ ನೋವು ಗೀಡಿರಿ, ಇಲ್ಲಿ ಕಮ್ಯುನಲ್ ಆಗಿ ಬಳಕೆ ಮಾಡುವಂತದ್ದು ಏನು ಅಲ್ಲ. ಎಸ್, ಕಮ್ಯುನಲ್ ಬಳಕೆ ಮಾಡುವಂತದ್ದು ಏನಲ್ಲ ವಿಚಾರ, ಅದ್ರ ಮಿಸ್ ಯೂಸ್ ಆಗಬಾರದು ಅಂತ ಹೇಳಿ. ಆಮೇಲೆ ದಯವಿಟ್ಟು ಉಮರ್ ಶರೀಫ್ ಅವರೇ, ಬೆಳಿಗ್ಗೆ 3-4 ಗಂಟೆಗೆಲ್ಲ ಹಲವು ಕಡೆಗಳಲ್ಲಿ ಆಜಾನ್ ಅನ್ನ ಇದೆ, ದಯವಿಟ್ಟು ಅದ್ರ ಬಗ್ಗೆ ನೀವು ಮುಖಂಡರಿದ್ದೀರಾ ಒಂದಿಷ್ಟು ಕೂತ್ಕೊಂಡ್ಬಿಟ್ಟು ಎಲ್ಲ ಮುಖಂಡರು ಸೇರ್ಕೊಂಡು ಅದಕ್ಕೊಂದು ಹೇಳಿ. 6 ಗಂಟೆ ನಂತರ ಇರಲಿ, 6 ಗಂಟೆ ಮುಂಚೆ ಮಾಡೋದಾದ್ರೆ ಸುಪ್ರೀಂ ಕೋರ್ಟ್, ನೀವೇ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಪರ್ಮಿಷನ್ ತಗೊಂಡು ಹಾಕೊಳ್ಳೋಣ ಅಂತೇಳಿ. ದಯವಿಟ್ಟು ಆ ಬಗ್ಗೆ ಗಮನ ಹರಿಸ್ತೀರ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಇಷ್ಟೊತ್ತು ನನ್ನ ಜೊತೆಗೆ ನೀವು ಕಾರ್ಯಕ್ರಮದೆಲ್ಲ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.